ಜನಾಂಗದವರ ಶಾಪ ತಟ್ಟೆ ತಟ್ಟಂತೆ ಯಾವುದೇ ಕಾರಣಕ್ಕೂ ಈ ವರದಿಯನ್ನ ಒಳ ಮೀಸಲಾತಿಯನ್ನ ಜಾರಿಗೆ ತರಬಾರದು. ಆಕಸ್ಮಿಕವಾಗಿ ಈ ವರದಿಯನ್ನ ಜಾರಿಗೆ ತರಲು ಮುಂದಾದರೆ 2023ಕ್ಕೆ ಬರುವಂತಹ ವಿಧಾನಸೌಧ ಚುನಾವಣೆಯನ್ನ ನಾವು 99 ಜಾತಿಯವರು ಸೇರಿ ನಾವು ಬಹಿಷ್ಕಾರವನ್ನ ಮಾಡ್ತೇವೆ. ನಾವು 99 ಜಾತಿಯವರು ಸೇರಿ ಎಲ್ಲಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ವಿಧಾನಸೌಧವನ್ನ ಶಾಂತಿ ರೀತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೀವಿ. ಆಕಸ್ಮಿಕದಲ್ಲಿ ಈ ರಾಜ್ಯ ಸರ್ಕಾರ ತನ್ನ ದರ್ಪವನ್ನ ನಮ್ಮ ಜನಾಂಗದ ಮೇಲೆ ತೋರಿಸಿದರೆ, ಏನಾದರೂ ಲಾಠಿ ಪ್ರಹಾರ ಆಯಿತು, ಯಾರಿಗಾದರೂ ಸಮಸ್ಯೆಗಳಾದರೆ ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರವೇ ಹೊಣೆಯಾಗುತ್ತೆ ಎಂಬ ಎಚ್ಚರಿಕೆ. ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗದ ಮೇಲೆ ಯಾರೂ ಕೂಡ ಏನು ಕೈಯನ್ನು ಮಾಡುವಂತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು. ಈ 99 ಜನಾಂಗದವರಿಗೆ, ನಮ್ಮ ಹಿಂದುಳಿದಂತಹ ಪರಿಶಿಷ್ಟ ಜನಾಂಗದವರಿಗೆ ನ್ಯಾಯ ಸಿಕ್ಕಿದೆಯಪ್ಪ ಅಂದ್ರೆ ಯಾವ ರಾಮಾಯಣ ಮಹಾಭಾರತ ಪುರಾಣ ಪ್ರವಚನಗಳ ನಮಗೆ ನ್ಯಾಯ ಸಿಕ್ಕಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ನಮಗೆ ನ್ಯಾಯ ಸಿಕ್ಕಿದೆ ಎಂಬುದನ್ನು ಕಾರಣಕ್ಕೆ ತರ್ತಾ ಇದ್ದೀನಿ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ವಿರುದ್ಧವಾಗಿ ಈ ಸದಾಶಿವ ಆಯೋಗದ ವರದಿಯನ್ನ ಕೆಲವು ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಇದನ್ನು ಜಾರಿಗೆ ತರಲು ಹೋಗ್ತಿದ್ದಾರೆ. ಕೆಲವರು ಬಹಳ ಚೆನ್ನಾಗಿ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ. ಈ ಸದಾಶಿವ ಆಯೋಗದ ವರದಿ ನಾವು ಜಾರಿಗೆ ತರ್ತಾ ಇಲ್ಲ, ನಾವು ಒಳ ಮೀಸಲಾತಿಯನ್ನ ಜಾರಿಗೆ ತರ್ತೀವಂತೇಳಿ ಅಲ್ಲ ಸ್ವಾಮಿ. ಕೆಲವು ಕೆಟ್ಟ ರಾಜಕಾರಣಿಗಳ ಉಳುವಿನಿಂದ ಈ ಸದಾಶಿವ ಆಯೋಗದ ವರದಿ ಹುಟ್ಟಿದೆ. ಆ ಸದಾಶಿವ ಆಯೋಗದ ವರದಿಯ ಮೊಮ್ಮಗವೇ ಈ ಒಳ ಮೀಸಲಾತಿ. ಅದಕ್ಕೆ ನಾವು ಸದಾಶಿವ ಆಯೋಗದ ವರದಿಯನ್ನ ಮತ್ತು ಒಳ ಮೀಸಲಾತಿಯನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ವಿರೋಧ ಮಾಡ್ತಿದ್ದೀವಿ. ಇದನ್ನ ಸೃಷ್ಟಿಸಿದಂತಹ ರಾಜಕಾರಣಿಗಳು ಯಾರ್ಯಾರಿದಾರಲ್ಲ ಅಂತವರನ್ನು ಕೂಡ ಮುಂದಿನ ದಿನಮಾನದಲ್ಲಿ ಅವರಿಗೆ ವಿಧಾನಸೌಧದಲ್ಲಿ ಕೂರೋದಕ್ಕೆ ಕುರ್ಚಿನೇ ಇರೋದಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾವು 99 ಜನಾಂಗದವರನ್ನ, ನಾವು 101 ಜಾತಿಯವರಿದ್ವಿ, ನಾವು ಒಂದೇ ತಟ್ಟೆಯಲ್ಲಿ ಊಟವನ್ನು ಮಾಡ್ತಿದ್ವಿ. ಹೀಗಿರುವಾಗ ಈ ಮೂರು ಪಕ್ಷದವರು ತಮ್ಮ ಓಟ್ ಬ್ಯಾಂಕಿಂಗ್ಗೋಸ್ಕರ ಬೇರೆಯವರನ್ನ ಓಲೈಸಿದಕ್ಕೋಸ್ಕರ ಈ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಈ ಮೂರು ಪಕ್ಷದವರು ನಮ್ಮನ್ನ ಮೂರು ಭಾಗಗಳನ್ನಾಗಿ ಮಾಡ್ತಿದ್ದಾರೆ. ಒಂದು ಎಡಗೈ, ಒಂದು ಬಲಗೈ, ಒಂದು 99 ಅಂತೇಳಿ ಮೂರು ಭಾಗಗಳನ್ನ ಮಾಡ್ತಿದ್ರಿ. ಅಂತ ಮೂರು ಪಕ್ಷಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ನಮ್ಮನ್ನ ಮೂರು ಭಾಗವನ್ನಾಗಿ ಮಾಡ್ತಿದ್ದೀರಿ. ನಿಮ್ಮನ್ನ ಬರುವಂತ ಚುನಾವಣೆಯಲ್ಲಿ ನಾವು ನಿಮ್ಮನ್ನ ಮೂರಾಬಟ್ಟಿ ಮಾಡೇ ಮಾಡ್ತೀವಿ ಎಂಬ ಸಂಕೇತವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ಹೋದ ತಿಂಗಳು 27-28ಕ್ಕೆ ನಾವು ಲಕ್ಷ್ಮೀಶ್ವರದ ಸಿಗ್ಗಾವಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಮತಕ್ಷೇತ್ರ ಇರುವಂತಹ ಸಿಗ್ಗಾವಿಗೆ ಹೋಗಿ ಪಾದಯಾತ್ರೆ ಮೂಲಕ 40 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಅಲ್ಲಿಯೂ ಕೂಡ ಬೃಹತ್ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ಹೋರಾಟವನ್ನು ಮಾಡಿದ್ವಿ, ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟಕ್ಕೆ ಕೂಡ ನಾವು ಜನವರಿ 10ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಈ ಹೋರಾಟಕ್ಕೆ ಪ್ರತಿ ಉತ್ತರವನ್ನು ಕೊಡಬೇಕಂತೇಳಿ ಗಡುವನ್ನು ಕೊಟ್ಟಿದ್ವಿ. ಆದ್ರೆ ಗಡುವಿಗೆ ಅವರು ಪ್ರತಿ ಉತ್ತರವನ್ನು ಕೊಟ್ಟಿಲ್ಲ. ಆ ಕಾರಣದಿಂದಾಗಿ ನಾವು ಇವತ್ತು ನಾವು ತಾಳ್ಮೆಯನ್ನು ಕಳ್ಕೊಳ್ಳುವಂತ ವ್ಯವಸ್ಥೆಯನ್ನು ಈ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡ್ತಿದ್ದಾರೆ. ಅದಕ್ಕೆ ನಾವು ವಿಧಾನಸೌಧವನ್ನೇ ಮುತ್ತಿಗೆ ಹಾಕಿ ಹಾಕ್ತೀವಿ ಎಂಬ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದೀವಿ.